KCN News brought to you by MKH Trading Center, Builders Wholesale Market. Best quality, best price, best service. MKH Trading Center. ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಸೈಯದ್ ಉಮರುಲ್ ಫಾರೂಕ್ ತಂಗಳ್ ಅಲ್ ಬುಖಾರಿ ಮಕಾಂ ಉರುಸ್ಗೆ ಚಾಲನೆ. ಪೊಸೋಟು ತಂಗಳ್ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಉರುಸ್ನಲ್ಲಿ ಸೈಯದ್ ಆಟಿಕೋಯ ತಂಗಳ್ ಕುಂಬೋಲ್ ಹೇಳಿಕೆ. ನಗರದಲ್ಲಿ ವಿವಿಧೆಡೆ ಮುಂದುವರಿದ ಓಣಂ ಆಚರಣೆ. ಹೂ ರಂಗೋಲಿ ಮನೋರಂಜನಾ ಸ್ಪರ್ಧೆಗಳೊಂದಿಗೆ ಸಂಭ್ರಮಿಸಿದ ಜನ. ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವೈವಿಧ್ಯಪೂರ್ಣವಾಗಿ ಓಣಂ ಆಚರಣೆ. ಹಬ್ಬದ ಆಚರಣೆಗೆ ರಂಗನ್ನು ನೀಡಿದ ತರಕಾರಿ ಆಹಾರ ಮೇಳ. ಸಿಪಿಐ ಜಿಲ್ಲಾ ಕೌನ್ಸಿಲ್ ವಲಯ ಶಿಬಿರ ಕಾರ್ಯಕ್ರಮದಲ್ಲಿ ಪಕ್ಷದ ಏಳಿಗೆ ಬಗ್ಗೆ ಅರಿವು. ರಾಜ್ಯದ ಎಲ್ಲಾ ರೇಷನ್ ಅಂಗಡಿಗಳು ಆಗಲಿವೆ ಕಂಪ್ಯೂಟರೀಕರಣ. 6 ತಿಂಗಳೊಳಗೆ ಗುರಿ ಮುಟ್ಟುವುದಾಗಿ ಸರ್ಕಾರ ಭರವಸೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಸೈಯದ್ ಉಮರುಲ್ ಫಾರೂಕ್ ತಂಗಳ್ ಅಲ್ ಬುಖಾರಿರವರ ಮಕಾಂ ಉರುಸುಗೆ ಬುಧವಾರ ಅಸರ್ ನಮಾಜಿನ ಬಳಿಕ ಚಾಲನೆ ದೊರೆಯಿತು. ಪೊಸೋಟು ತಂಗಳ್ ರವರ ಮಲ್ಹಂನಲ್ಲಿ ಜಿಯಾರತ್ನ ಬಳಿಕ ಮಂಜೇಶ್ವರ ಸಂಯುಕ್ತ ಜಮಾಹತ್ ಅಧ್ಯಕ್ಷ ಸೈಯದ್ ಅತಾವುಲ್ಲಾ ತಂಗಳ್ ಉದ್ಯಾವರ ಧ್ವಜಾರೋಹಣಗೈದರು. ಜಿಯಾರತ್ನಲ್ಲಿ ಹಾಗೂ ಧ್ವಜಾರೋಹಣ ಸಂದರ್ಭದಲ್ಲಿ ಜೈನುಲ್ ಅಬ್ದಿನ್ ಜಮನ್ ಲೈಲಿ ಖಜೂರ್, ಸೈಯದ್ ಅಹ್ಮದ್ ಜಲಲುದ್ದೀನ್ ಬುಖಾರಿ, ಕೆಕೆ ಅಹ್ಮದ್ ಕುಟ್ಟಿ ಮುಸ್ಲಿಯಾರ್ ಕಟ್ಟಿಪಾರ, ಬಿಎಸ್ ಅಬ್ದುಲ್ಲಾ ಕುಂಜಿ ಫೈಜಿ, ಪಳ್ಳಂಗೂಡ್ ಅಬ್ದುಲ್ಲಾ ಖಾದರ್ ಮದನಿ, ಕೊಲ್ಲಂಬಾಡಿ ಅಬ್ದುಲ್ ಖಾದರ್ ಸಹದಿ ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಬಳಿಕ ಮಗರಿಬ್ ನಮಾಜಿನ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಸೈಯದ್ ಆಟಿಕೋಯ ತಂಗಳ್ ಕುಂಬೋಲ್ ಉದ್ಘಾಟಿಸಿ ಮಾತನಾಡಿದರು. വളരെയേറെ പ്രവർത്തനങ്ങളും സഹിച്ചുകൊണ്ട് എത്തിച്ചുവെങ്കിൽ നിങ്ങളോട് ഞാനൊന്നും പ്രതിഫലം ചോദിക്കുന്നില്ല. എൻ്റെ കുടുംബത്തെ നിങ്ങൾ സ്നേഹിക്കണം എന്ന് ഹബീബ നബി മുഹമ്മദ് റസൂലുള്ളാഹി തങ്ങളുള്ളാഹു കൽപ്പിക്കുമ്പോൾ ആ കൽപ്പന നമ്മൾ നടപ്പിൽ വരുത്തുക എന്നുള്ളത് അത് അമ്റാണ്, അള്ളാഹുവിന്റെ കൽപ്പനയാണ്. അത് സ്വീകരിച്ച് നടപ്പിൽ വരുത്തുക എന്നുള്ളത് അത് നമുക്ക് അനുസരണമാണ്. അതിൻ്റെ ഇബാദത്ത് അതിൻ്റെ പ്രതിഫലം അള്ളാഹു നമുക്ക് നൽകുകയും ചെയ്യുമാറാകട്ടെ. ಸೈಯದ್ ಅತ್ತಾವುಲ್ಲಾ ತಂಗಲ್ ಅಧ್ಯಕ್ಷತೆಯನ್ನು ವಹಿಸಿದರು. ವೇದಿಕೆಯಲ್ಲಿ ಸೈಯದ್ ಅಬ್ದುಲ್ ರಹಮಾನ್ ಶಿಹಾಬುದ್ದೀನ್ ಬುಖಾರಿ ಕಡಲುಂಡಿ, ಸೈಯದ್ ಅಹ್ಮದ್ ಜಲಾಲುದ್ದೀನ್ ಬುಖಾರಿ, ಇಬ್ರಾಹಿಂ ಬಾಫಾಕಿ ಕೊಯ್ಲಾಂಡಿ, ಜಾಬಿರ್ ಬಾ ಹಸನ್ ಹಾಸನ, ಅಲವಿ ತಂಗಲ್ ಕಿನ್ಯ, ಅಲಿಕುಂಜಿ ಮುಸ್ಲಿಯಾರ್, ಸಂಶುದ್ದೀನ್ ತಂಗಲ್, ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಮ್ನಿ, ಬಾಬಾ ಮುಸ್ಲಿಯಾರ್ ಉಳ್ಳಾಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀರಾಮ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಶಿವನಗರ ಮನ್ನಿಪಾಡಿ ಇವರ ನೇತೃತ್ವದಲ್ಲಿ ಓಣಾಘೋಷ ಕಾರ್ಯಕ್ರಮ ನಡೆಯಿತು. ಓಣಂ ಹಬ್ಬದ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಶಿವಕೃಷ್ಣ ಫ್ರೆಂಡ್ಸ್ ಕ್ಲಬ್ ಆರ್ಬಿ ನಗರ ಕೂಡ್ಲು, ರಾಮದಾಸ್ ಫ್ರೆಂಡ್ಸ್ ಕ್ಲಬ್ ಆರ್ಬಿ ನಗರ ಕೂಡ್ಲು ಇವರಿಂದ ಮಾವೇಲಿ ವೇಷ, ಹೂವಿನ ರಂಗೋಲಿ ನಡೆದವು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕಾಸರಗೋಡು ವಲಯ ಸಮಿತಿ ಹೈಯರ್ ಗೂಡ್ಸ್ ಓನರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಓಣೋತ್ಸವ 2016 ಆಚರಣೆಯು ಲಲಿತಾ ಕಲಾ ಸದನ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಲಯ ಸಮಿತಿ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಗಿರುವ ಬಿಂದು ಸುರೇಂದ್ರನ್ ಉದ್ಘಾಟಿಸಿದರು. ಕಾರ್ಯದರ್ಶಿ ಬಶೀರ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಉದುಮ ವಲಯ ಸಮಿತಿ ಅಧ್ಯಕ್ಷ ನಾರಾಯಣ, ಕಾರ್ಯದರ್ಶಿ ನಾಸರ್, ರಫೀಕ್ ಮಣಿಯಂಗಾನ, ಪಂಚಮಿ ಪ್ರಭಾಕರ, ಜಿಲ್ಲಾ ಟ್ರೆಷರರ್ ಹಂಸ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಅಲ್ಲಿನ ಸದಸ್ಯರಿಂದ ಹೂವಿನ ರಂಗೋಲಿ, ಹಗ್ಗ ಜಗ್ಗಾಟ, ಸಂಗೀತ ಕುರ್ಚಿ ಮೊದಲಾದ ಕಾರ್ಯಕ್ರಮ ನಡೆಯಿತು. ಕೃಷ್ಣ ಗುರು ಮಲ್ಲಿನಾಥನು
നിറയെ പൊന്നളക്കും പൗർണമിരാവായി പടിഞ്ഞാറെ പൂപ്പാടം അഴകിൻ പാൽക്കടലായി പറനിറയെ പൊന്നളക്കും പൗർണമിരാവായി പടിഞ്ഞാറെ പൂപ്പാടം അഴകിൻ പാൽക്കടലായി ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ವತಿಯಿಂದ ಓಣಂ ಹಬ್ಬವನ್ನು ಆಚರಿಸಲಾಯಿತು. ಪ್ರಸ್ತುತ ವರ್ಷ ಶಾಲೆಯ ರಜತ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ತರಕಾರಿ ಮೇಳ ಹಾಗೂ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಯಿತು. ಎಡನೀರು ಶಾಲೆಯ ಓಣಂ ಹಬ್ಬದ ಆಚರಣೆ ಸಮಾರಂಭವನ್ನು ಖ್ಯಾತ ಸಂಗೀತಗಾರ್ತಿ ಉಷಾ ಈಶ್ವರ್ ಭಟ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. വലിയ നാട് ഇന്ന് നാം നാടൻ പാട്ടുകളായി ഉപയോഗിക്കുന്നത് പഴയ കാലങ്ങളിലാണെങ്കിൽ ആ വരികൾ ആരാണ് എഴുതിയതെന്ന് പോലും ആർക്കും നിശ്ചയമില്ല. പക്ഷെ ഇന്നത്തെ കാലഘട്ടത്തിൽ നമുക്ക് ഇഷ്ടംപോലെ സാഹിതികളുണ്ട്, സംവിധായകരുണ്ട്, പിന്നെ പാട്ട് പഠിക്കുന്ന ഗുരുക്കന്മാരുണ്ട്, സംഗീതത്തിന്മാരുണ്ട്, എല്ലാ അനുകൂല സാഹചര്യങ്ങളും ഉണ്ട്. ಶಾಲಾ ಪ್ರಾಂಶುಪಾಲ ಎ ನಾರಾಯಣ ಅಧ್ಯಕ್ಷತೆ ವಹಿಸಿದರು. ಓಣಂ ಹಬ್ಬದಾಚರಣೆ ನಿಮಿತ್ತ ಹೂರಂಗೋಲಿ ಗಾಯನ ತರಕಾರಿ ಹಾಗೂ ಆಹಾರ ಮೇಳ ಜರುಗಿದವು. ಕಾಲೇಜು ಪ್ರಾಂಶುಪಾಲ ನಾರಾಯಣರ ಅಧ್ಯಕ್ಷತೆಯಲ್ಲಿ ನಡೆದ ತರಕಾರಿ ಮೇಳಕ್ಕೆ ವಾರ್ಡ್ ಸದಸ್ಯೆ ಚೆಂಗಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯೂ ಆಗಿರುವ ಈ ಶಾಂತಕುಮಾರಿ ಟೀಚರ್ ಚಾಲನೆ ನೀಡಿದರು. ಶಾಲೆಯ ಎನ್ಎಸ್ಎಸ್ ಘಟಕದ ನೇತೃತ್ವದಲ್ಲಿ ಸಾವಯವ ರೀತಿಯಲ್ಲಿ ಬೆಳೆಸಿದ ಟೊಮೆಟೊ, ಅಲಸಂದೆ, ಬೆಂಡೆ, ಬದನೆ, ಬೇವಿನ ಸೊಪ್ಪು ಮೊದಲಾದ ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು. ಓಣಂನಂಗವಾಗಿ ನಡೆದ ಗಾಯನ ಸ್ಪರ್ಧೆಯಲ್ಲಿ 50 ಮಂದಿ ಪಾಲ್ಗೊಂಡಿದ್ದರು. ಅಂತಿಮವಾಗಿ ಕಾಸರಗೋಡು ಸರ್ಕಾರಿ ಕಾಲೇಜಿನ ಕೆಎಸ್ ಭಾಗ್ಯಶ್ರೀ ಪ್ರಥಮ ಸ್ಥಾನ ಪಡೆದರೆ ಪೆರಿಯ ನವೋದಯದ ಅಂಜಿತಾ ದ್ವಿತೀಯ ಹಾಗೂ ಕೊಂಡಂಗೋಳಿಯ ಬಾಲನ್ ತೃತೀಯ ಸ್ಥಾನ ಪಡೆದರು. ಮಕ್ಕಳ ಆಹಾರ ಮೇಳ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಹಲಸಿನ ಹಪ್ಪಳ, ಪಾಯಸ, ಪಚ್ಚಡಿ, ಕಿಚ್ಚಡಿ ಮೊದಲಾದ ನಾನಾ ಥರದ ಖಾದ್ಯಗಳು ಎಲ್ಲರ ಬಾಯಲ್ಲಿ ನೀರೂರಿಸಿದವು. ಎನ್ಎಸ್ಎಸ್ ಪ್ರೋಗ್ರಾಂ ಆಫೀಸರ್ ಎಕೆ ವಾಸುದೇವ್, ಅಸಿಸ್ಟೆಂಟ್ ಆಫೀಸರ್ ಎನ್ ದೀಪ, ಶಿಕ್ಷಕರಾದ ಪ್ರವೀಣ್ ಕುಮಾರ್, ಕೆಸಿ ಶ್ರೀಕಲಾ, ಎನ್ಎಸ್ಎಸ್ ನಾಯಕರಾದ ಭಾವನಾ, ಅಮಲ್, ಶ್ರುತಿ, ಶಿಬಿನ್ ಮೊದಲಾದವರು ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿದರು. ಕಡಂಬಾರು ಗುತ್ತು ನಿವಾಸಿ ರವೀಂದ್ರನಾಥ ಶೆಟ್ಟಿಯವರ ಮನೆಯಿಂದ ದರೋಡಿ ನಡೆಸಿದ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನನ್ನ ತನಿಖೆಗೆ ಒಳಪಡಿಸಲಾಗುತ್ತಿದ್ದು ಬಂಧನ ಶೀಘ್ರ ನಡೆಯಲಿದೆ. ಈ ತಿಂಗಳ 9ರಂದು ಮುಂಜಾನೆ 1:30 ಮುಸ್ಕುದಾರಿಗಳಾದ 4 ಮಂದಿಯ ತಂಡ ರವೀಂದ್ರನಾಥ ಶೆಟ್ಟಿಯವರಿಗೆ ಕತ್ತಿ ತೋರಿಸಿ ಬೆದರಿಕೆಯೊಡ್ಡಿತ್ತು. ಇವರ ಪತ್ನಿ ಮಹಾಲಕ್ಷ್ಮಿ ಅವರ ಕೈಯಲ್ಲಿದ್ದ 4 ಪವನ್ ಚಿನ್ನದ ಬಳೆ ಹಾಗೂ ಉಂಗುರವನ್ನು ದರೋಡೆಗೈದ ಪ್ರಕರಣವು ದಾಖಲಾಗಿತ್ತು. ಕಪಾಟಿನ ಕೀಲಿಕೈ ಪಡೆದು ಅದರಲ್ಲಿದ್ದ ನಗನಗದನ್ನು ದೋಚಿದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿತ್ತು. ಇದೀಗ ಕಸ್ಟಡಿಯಲ್ಲಿರುವ ಆರೋಪಿಯ ಸಮಗ್ರ ವಿಚಾರಣೆ ನಡೆಸುತ್ತಿದ್ದು ಇತರ ಆರೋಪಿಗಳ ಕುರಿತು ಮಾಹಿತಿ ಲಭಿಸುವ ಸಾಧ್ಯತೆ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಿಪಿಐ ಕಾಸರಗೋಡು ಜಿಲ್ಲಾ ಕೌನ್ಸಿಲ್ ನೇತೃತ್ವದಲ್ಲಿ ವಲಯ ಶಿಬಿರ ಜಿಲ್ಲಾ ವ್ಯಾಪಾರ ಭವನದಲ್ಲಿ ಶುರುವಾಗಿದೆ. ಗುರುವಾರ ಹಾಗೂ ಶುಕ್ರವಾರ ಸಿಪಿಐ ಕಾಸರಗೋಡು ಜಿಲ್ಲಾ ಕೌನ್ಸಿಲ್ನ ವಲಯ ಶಿಬಿರವು ನಡೆಯಲಿದೆ. ಈ ಶಿಬಿರದಲ್ಲಿ ಸಿಪಿಐ ಸದಸ್ಯರಿಂದ ಪಕ್ಷದ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಹಾಗೂ ಪಕ್ಷದ ಹಲವು ಕಾರ್ಯಕಲಾಪಗಳ ಕುರಿತು ತರಗತಿಗಳು ನಡೆಯಲಿವೆ. ಶಿಬಿರದ ಉದ್ಘಾಟನೆಯನ್ನ ಸಿಪಿಐ ದೇಶೀಯ ಕೌನ್ಸಿಲ್ ಸದಸ್ಯರಾದ ಸತ್ಯನ್ ಮೊಕೇರಿ ನೆರವೇರಿಸಿದ್ರು. ആളുകൾ വരുന്നത് കൂട്ടത്തോടെ വരുന്നവരുണ്ട്, ഒറ്റപ്പെട്ട് വരുന്നവരുണ്ട്, പലതരത്തിലാണ് ആളുകൾ വരുന്നത്. അതിനകത്ത് നമ്മുടെ പാർട്ടിയെക്കുറിച്ച് ഒന്നും അറിയാത്ത ആളുകൾ, ധാരണകളില്ലാത്ത ആളുകൾ, ജനാധിപത്യ പാർട്ടികളിൽ നിന്ന് വരുന്നവരാണെങ്കിലേ അവർക്ക് ഇതിനെപ്പറ്റി ഒന്നും അറിയില്ല. ലെനിനിസ്റ്റ് സംഘടനാ തത്വം എന്നൊക്കെ പറയുമ്പോൾ അവരിങ്ങനെ മേലോട്ട് പോകും. നമ്മുടെ പാർട്ടിയുടെ സംഘടനാ തത്വങ്ങളെക്കുറിച്ച്, രാഷ്ട്രീയ കാര്യങ്ങളെക്കുറിച്ച് പ്രാഥമികമായ അറിവ് അവരിലേക്ക് പകരാൻ നമുക്ക് കഴിയുന്നില്ലെങ്കിൽ അതിൻ്റെ അടിസ്ഥാനത്തിൽ അവരുടെ രാഷ്ട്രീയ ബോധത്തെയും അവരുടെ സംഘടനാ ബോധത്തെയും നമ്മുടെ പാർട്ടിക്ക് അനുയോജ്യമായി രൂപപ്പെടുത്താൻ നമുക്ക് കഴിയുന്നില്ലെങ്കിൽ അതൊരാൾക്കൂട്ടമായി മാറുകയും അവർ പിന്നീട് ഒരാൾക്കൂട്ടത്തിൻ്റെ സ്വഭാവം എന്ന നിലയ്ക്ക് വരികയും പോവുകയും ചെയ്യും. ഈ സന്ദർഭത്തിൽ നേതാരായ വി ബി രാജൻ, ടി കൃഷ്ണൻ, വി വിജയകുമാർ, വി രാജൻ ഉപസ്ഥിതരിരുന്നു. ഇതീഗ വിരാമ. നീണ്ട 8.5 പതിറ്റാണ്ടുകാലത്തെ സേവന മികവുമായി മൗലവി ബുക്ക് ഡിപ്പോ. കാസർഗോഡൻ ജനതയുടെ അക്ഷരലോകത്തിന് പുതിയ മാനങ്ങൾ തീർത്ത മൗലവി ബുക്ക് ഡിപ്പോ കൂടുതൽ സൗകര്യങ്ങളോടെ മികച്ച സേവനവുമായി
ആരോഗ്യകരമായ ജീവിതത്തിന് ട്രെഡ്മിൽ ഓർബിറ്റ്. വിവിധ കമ്പനികളുടെ ബാഗുകൾ, മേൽത്തരം ഫയലുകൾ, ഫോൾഡേഴ്സ്, ബുക്കുകൾ, ടെക്സ്റ്റ് ബുക്കുകൾ, നോട്ട്ബുക്കുകൾ, ക്രിക്കറ്റ്, കാരംസ് തുടങ്ങിയ സ്പോർട്സ് ഇനങ്ങൾ, ജിം ഐറ്റംസ്, ട്രോഫി, മെമെന്റോ തുടങ്ങിയവയുടെ വൈവിധ്യമാർന്ന ശ്രേണി, ഓഫീസ് സംബന്ധമായ എല്ലാവിധ അപേക്ഷകളും, കൂടാതെ ഇസ്ലാമിക് ബുക്സ്, ലൈബ്രറി ബുക്സ് എന്നിവയുടെ വൻ ശേഖരം തന്നെ മൗലവി നിങ്ങൾക്കായി കാഴ്ചവെക്കുന്നു. മൗലവി ബുക്ക് ഡിപ്പോ, വ്യാപാര ഭവൻ റോഡ്, ഓൾഡ് ബസ് സ്റ്റാൻഡ്, കാസർഗോഡ്. ഫോൺ 04994220354, 04994230993. റോസി റൊമാനി, മലബാർ സ്ക്വയർ ബിൽഡിംഗ്, ന്യൂ ബസ് സ്റ്റാൻഡ്, കാസർഗോഡ്. ഹായ്, ഞാൻ ഫറാദ്. 20 വർഷമായി ഞങ്ങൾ അവിടെ നിന്നാണ് പൊന്നെടുക്കുന്നത്. ആരെന്തു പറഞ്ഞാലും ഇനി അവിടെ തന്നെ എടുക്കും, അതൊരു വിശ്വാസമാണ്. രാജധാനി ഗോൾഡൻ ഡയമണ്ട്സ്, ബദിയടുക്ക, കുമ്പള. Smile. Baby Camp Kids Show. ഗോൾഡ് കിംഗ് സുവർണ ശോഭയുടെ 15 വർഷങ്ങൾ വിശ്വാസത്തിന് പോറലേൽക്കാത്ത മാറ്റങ്ങളോടെ ആയുഷ്കാലം മുഴുവൻ നീളുന്ന ആത്മബന്ധം. എന്റെ സ്വന്തം ഗോൾഡ് കിംഗ് ജ്വല്ലറി. ഗോൾഡ് കിംഗ്, ദ ട്രസ്റ്റ് വിത്ത് ക്വാളിറ്റി. മെയിൻ ജംഗ്ഷൻ, ഉപ്പള. ബ്രാഞ്ചസ് കുമ്പള, ഹൊസങ്കടി, പുത്തൂർ ആൻഡ് മുടിപ്പൂർ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ರಾಜ್ಯದ ಎಲ್ಲಾ ರೇಷನ್ ಅಂಗಡಿಗಳನ್ನು ಕಂಪ್ಯೂಟರೀಕರಣಗೊಳಿಸಲಾಗುವುದು ಎಂದು ಆಹಾರ ಹಾಗೂ ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ 6 ತಿಂಗಳೊಳಗಾಗಿ ಈ ಗುರಿಯನ್ನು ಮುಟ್ಟಲು ಯೋಜನೆ ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ರೇಷನ್ ಪೂರೈಕೆ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಅದಕ್ಕಾಗಿ ರೇಷನ್ ಅಂಗಡಿಗಳನ್ನು ಕಂಪ್ಯೂಟರೀಕರಣಗೊಳಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸರ್ಕಾರ ನಿಗದಿಪಡಿಸಿದ ಪ್ರಮಾಣದ ಪಡಿತರ ಸಾಮಗ್ರಿಗಳು ರೇಷನ್ ಅಂಗಡಿಗಳಿಂದ ಕಾರ್ಡ್ದಾರರಿಗೆ ಲಭಿಸಲಿದೆ. ಆ ಮೂಲಕ ರೇಷನ್ ಸಾಮಗ್ರಿಗಳ ಅಕ್ರಮ ದಾಸ್ತಾನು ಹಾಗೂ ಕಾಳಸಂತೆ ಇತ್ಯಾದಿಗಳು ಪೂರ್ಣವಾಗಿ ಇಲ್ಲದಾಗಲಿದೆ. ನಿತ್ಯೋಪಯೋಗಿ ಸಾಮಗ್ರಿಗಳ ಬೆಲೆ ಏರಿಕೆಗೆ ಮಧ್ಯವರ್ತಿಗಳೇ ಕಾರಣರಾಗಿದ್ದಾರೆ. ತಮಗೆ ಲಾಭ ಉಂಟಾಗುವ ಮಧ್ಯವರ್ತಿಗಳು ಕೃತಕವಾಗಿ ಬೆಲೆ ಏರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟಲು ಸರ್ಕಾರ ಮಧ್ಯಪ್ರವೇಶಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಲೆ ಏರಿಕೆ ನಿಯಂತ್ರಿಸಲು ಹೆಚ್ಚು ಮಾವೇಲಿ ಸ್ಟೋರುಗಳು ಹಾಗೂ ಸಪ್ಲೈಕೋ ಮಾರಾಟ ಕೇಂದ್ರಗಳನ್ನು ಆರಂಭಿಸಲು ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ.
ರಾಜ್ಯದಲ್ಲಿ ಕಾರ್ಯವೆಸಗುವ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗಳಿಗೆ ಮೂಗುದಾರ ಹಾಕಲು ವಾಹನ ಇಲಾಖೆಯು ನಿರ್ಧರಿಸಿದೆ. ಗ್ರಾಹಕರಿಂದ ಯದ್ವಾ ತದ್ವಾ ಶುಲ್ಕ ವಸೂಲು ಮಾಡುತ್ತಿರುವುದಾಗಿ ದೂರು ಲಭಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಡ್ರೈವಿಂಗ್ ಕಲಿಯಲು ಬರುವ ಗ್ರಾಹಕರಿಂದ ದುಬಾರಿ ಶುಲ್ಕ ವಸೂಲು ಮಾಡಲಾಗುತ್ತಿದೆ ಎಂಬ ದೂರುಗಳು ರಾಜ್ಯ ಸಾರಿಗೆ ಆಯುಕ್ತರಿಗೆ ಲಭಿಸಿದ ಹಿನ್ನೆಲೆಯಲ್ಲಿ ಅಂತಹ ಡ್ರೈವಿಂಗ್ ಸ್ಕೂಲ್ಗಳ ಮೇಲೆ ಬಿಗು ನಿಯಂತ್ರಣ ಹೇರಲು ಹಾಗೂ ಕಾಯಂ ಪರಿಶೀಲನೆ ನಡೆಸಲು ಆಯುಕ್ತರು ತೀರ್ಮಾನಿಸಿದ್ದಾರೆ. ರಾಜ್ಯದಲ್ಲಿ ಲೈಸೆನ್ಸ್ ಹೊಂದದ ಹಲವು ಡ್ರೈವಿಂಗ್ ಸ್ಕೂಲ್ಗಳು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆಯೂ ಮೋಟಾರ್ ವಾಹನ ಇಲಾಖೆಗೆ ದೂರು ಲಭಿಸಿದೆ. ಅಂತಹ ದೂರುಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಜಿಲ್ಲೆಗಳ RTOಗೆ ಸಾರಿಗೆ ಆಯುಕ್ತರು ಆದೇಶವನ್ನು ನೀಡಿದ್ದಾರೆ. ಎಲ್ಲ ಡ್ರೈವಿಂಗ್ ಸ್ಕೂಲ್ಗಳಿಗೆ ಪ್ರತಿ ತಿಂಗಳು ತೆರಳಿ ಪರಿಶೀಲನೆ ನಡೆಸಬೇಕೆಂಬ ಮೋಟಾರ್ ವಾಹನ ಇಲಾಖೆಯ ನಿಬಂಧನೆ ಇದೆ. ಈ ನಿಬಂಧನೆಗಳನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸರಿಯಾಗಿ ಪಾಲಿಸುತ್ತಿಲ್ಲವೆಂಬ ದೂರುಗಳು ಸಾರಿಗೆ ಆಯುಕ್ತರಿಗೆ ಲಭಿಸಿದೆ. ಈ ಕಾರಣದಿಂದಾಗಿ ರಾಜ್ಯದ ಎಲ್ಲ ಡ್ರೈವಿಂಗ್ ಸ್ಕೂಲ್ಗಳನ್ನು ತಿಂಗಳಿಗೊಮ್ಮೆ ಪರಿಶೀಲಿಸುವಂತೆ ಸಾರಿಗೆ ಆಯುಕ್ತರು RTOಗಳಿಗೆ ಕಠಿಣ ನಿರ್ದೇಶನ ನೀಡಿರುವುದರ ಹಿನ್ನೆಲೆಯಾಗಿದೆ. ಪರಿಶೀಲನಾ ವರದಿಯನ್ನು ಸಕಾಲದಲ್ಲೇ ಸಲ್ಲಿಸುವಂತೆಯೂ ಆಯುಕ್ತರು ನೀಡಿದ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರಂತೆ ಎಲ್ಲ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟ RTOಗಳ ನೇತೃತ್ವದಲ್ಲಿ ಡ್ರೈವಿಂಗ್ ಸ್ಕೂಲ್ಗಳನ್ನು ಪರಿಶೀಲಿಸುವ ಕ್ರಮಕ್ಕೂ ಚಾಲನೆ ನೀಡಲಾಗಿದೆ. 1988 ಮೋಟಾರ್ ವಾಹನ ಕಾನೂನಿನ 12ನೇ ಪರಿಚ್ಛೇದದಲ್ಲಿ ಹೇಳಲಾಗುತ್ತಿರುವ ನಿಬಂಧನೆ ಹಾಗೂ ಕೇಂದ್ರ ಮೋಟಾರ್ ವಾಹನ ಕಾನೂನಿನ 24ನೇ ಪರಿಚ್ಛೇದ ಹಾಗೂ 2013 ಸಾರಿಗೆ ಆಯುಕ್ತರು ಹೊರಡಿಸಿದ ಸುತ್ತೋಲೆ ಪ್ರಕಾರ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗಳಿಗೆ ಲೈಸೆನ್ಸ್ ನೀಡಬೇಕಾಗಿದೆ. ಅದನ್ನು RTOಗಳು ಪರಿಶೀಲಿಸುವರು. ಡ್ರೈವಿಂಗ್ ಸ್ಕೂಲ್ ಆರಂಭಿಸಲು ಲೈಸೆನ್ಸ್ ಬೇಕೆಂಬ ನಿಬಂಧನೆ ಇದೆ. ಮೋಟಾರ್ ವಾಹನ ಡ್ರೈವಿಂಗ್ ಕಲಿಸಲು ನಿಗದಿತ ಸೌಕರ್ಯಗಳು ಒಳಗೊಂಡ ಸ್ಕೂಲ್ಗಳಿಗೆ ಮಾತ್ರವೇ ಲೈಸೆನ್ಸ್ ನೀಡಬೇಕಾಗಿದೆ. ಮೋಟಾರ್ ಡ್ರೈವಿಂಗ್ ಶಾಲೆಗಳಲ್ಲಿ ಡ್ರೈವಿಂಗ್ ತರಬೇತಿ ವಸೂಲಿಗೆ ಈ ನಿಗದಿತ ಮಾನದಂಡವಿಲ್ಲ. ಈ ಹಿನ್ನೆಲೆಯಲ್ಲಿ ಶುಲ್ಕ ವಸೂಲಿಗೆ ನಿಗದಿತ ಮಾನದಂಡ ಏರ್ಪಡಿಸುವ ವಿಷಯವು ಇಲಾಖೆಯ ಗಣನೆಯಲ್ಲಿದೆ ಎಂದು ಸಾರಿಗೆ ಆಯುಕ್ತರು ತಿಳಿಸಿದ್ದಾರೆ. ಇದೀಗ ಜಾಹೀರಾತು. ಸಪ್ತಭಾಷಾ ಸಂಗಮ ಭೂಮಿಯಾದ ಕಾಸರಗೋಡ್ ನಗರತ್ತಿಲೆ ವಸ್ತ್ರ ವ್ಯಾಪಾರ ರಂಗತ್ ಎ಴ುಪತ್ತಿಯಂಜ್ ವರ್ಷತ್ತೆ സേവന പാരമ്പര്യവുമായി കണ്ണൻ ടെക്സ്റ്റൈൽസ് കഴിഞ്ഞുപോയ 7.5 decades സേവന മികവിൽ ഉപഭോക്താക്കൾ ഞങ്ങളിൽ അർപ്പിച്ച വിശ്വാസമാണ് കണ്ണൻ ടെക്സ്റ്റൈൽസിന്റെ വിജയരഹസ്യം. വടക്കൻ കേരളത്തിൽ കല്യാണപ്പെണ്ണിനെ അണിയിച്ചൊരുക്കാൻ കണ്ണൻ ടെക്സ്റ്റൈൽസിന്റെ സാരികൾ തന്നെ വേണം. മേൽത്തരം മില്ലുകളിൽ നിന്നും നേരിട്ടെത്തിക്കുന്ന വൈവിധ്യമാർന്ന വെഡ്ഡിംഗ് സാരികളുടെ വിപുലമായ കളക്ഷൻസ്, എക്സ്ക്ലൂസീവ് പ്യുവർ സിൽക്സ് ഫാൻസി സാരീസ്, ലഹങ്കാസ്, സ്യൂട്ടിംഗ്സ്, ഷർട്ടിംഗ്സ് ആൻഡ് ഡ്രസ് മെറ്റീരിയൽസ്, മുദ്ര, രാംരാജ്, MCR, ഉദയം തുടങ്ങിയ ബ്രാൻഡഡ് കമ്പനികളുടെ മുണ്ടുകൾ, മറ്റാർക്കും നൽകാൻ കഴിയാത്ത വിലക്കുറവിൽ മേൽത്തരം തുണിത്തരങ്ങളുമായി കാസർഗോഡ് നഗരത്തിലെ ഏറ്റവും വലിയ ടെക്സ്റ്റൈൽസ് ഷോറൂം കണ്ണൻ ടെക്സ്റ്റൈൽസ് നിങ്ങളെ സ്വാഗതം ചെയ്യുന്നു. കല്യാണ പാർട്ടികൾക്ക് സ്പെഷ്യൽ ഡിസ്കൗണ്ട് കണ്ണൻ ടെക്സ്റ്റൈൽസ്. കണ്ണൻ സിൽക്സ് ആൻഡ് സാരീസ്, ബസ് സ്റ്റാൻഡ്, ക്രോസ് റോഡ്, കാസർഗോഡ്. ഫോൺ 04994230536. നാവിനും മനസ്സിനും വയറിനും നമുക്ക് സന്തോഷം നൽകാം. മാറ്റീസ് 5-star roast powder. കല്യാണം മറ്റ് ആഘോഷ പരിപാടികൾക്കുള്ള ഡ്രസ് കോഡുകൾ, സ്റ്റിച്ചിംഗ് മെറ്റീരിയൽസ്, ഫാൻസി ലേസുകൾ, ത്രെഡ് വർക്ക് മെറ്റീരിയൽസ്, ടൈലറിംഗ് മെറ്റീരിയൽസ് എന്നിവ മറ്റാർക്കും നൽകാനാവാത്ത ഗുണമേന്മയിലും വിലക്കുറവിലും അബാബിൽ. അബാബിൽ മാച്ചിംഗ് സെന്റർ. ഞങ്ങളുടെ മാത്രം പ്രത്യേകതകൾ: ഒരേ നിറത്തിലും ഒരേ മോഡലിലും എത്ര ഡ്രസ്സുകൾ വേണമെങ്കിലും വളരെ ഉത്തരവാദിത്തത്തോടെ മിതമായ നിരക്കിൽ ചെയ്തു കൊടുക്കുന്നു. നിങ്ങളുടെ ഇഷ്ടത്തിനനുസരിച്ചുള്ള സ്റ്റിച്ചിങ്ങുകൾ, പുതുപുത്തൻ ഡിസൈനുകൾ, എല്ലാം ഒരു കുട കീഴിൽ. ഡ്രസ് മെറ്റീരിയലുകൾ എവിടെ നിന്ന് പർച്ചേസ് ചെയ്യണമെന്ന നിങ്ങളുടെ ശരിയായ തീരുമാനം അബാബിൽ മാച്ചിംഗ് സെന്റർ സന്ദർശിച്ചതിന് ശേഷമാകട്ടെ. ഇന്ന് തന്നെ പർച്ചേസ് ചെയ്യൂ അബാബിൽ. അബാബിൽ മാച്ചിംഗ് സെന്റർ, ആർട്ട് ആൻഡ് ക്രാഫ്റ്റ് ഗാലറി, ഇൻകൽ ഷോപ്പിംഗ് കോംപ്ലക്സ്, പഴയ ബസ് സ്റ്റാൻഡ്, കാസർഗോഡ്. ഫോൺ 04994-223288. അബാബിൽ. അബാബിൽ മാച്ചിംഗ് സെന്റർ. If you want to feel the difference in tiles and sanitary wares with less cost, Avenue Tile and Bath Studio, Vidyanagar, Kasaragod. Furniture vyabara mekhalayil 25 varshathe sevana parampariyavumayi
റെഡ്വുഡ് ഫർണിച്ചർ ഉപ്പളയിലും വീടിന്റെ അകത്തളങ്ങൾക്ക് സ്വർഗീയാനുഭൂതി പകരുവാൻ വ്യത്യസ്തമായ മോഡലുകൾ, ദൃഢവും മനോഹരവുമായ അന്താരാഷ്ട്ര നിലവാരമുള്ള ബെഡ്റൂം സെറ്റ്, സോഫ സെറ്റ്, ഡിന്നർ സെറ്റ്, ഓഫീസ് ഫർണിച്ചർ, ഗിഫ്റ്റ് ഐറ്റംസ് എന്നിവ ഏറ്റവും വിലക്കുറവിൽ. ഓൾ ടൈപ്സ് ഓഫ് വുഡ്, സ്റ്റീൽ ആൻഡ് ഫൈബർ ഫർണിച്ചേഴ്സ്. റെഡ്വുഡ് ഫർണിച്ചർ, ഇറ്റ്സ് നോട്ട് ജസ്റ്റ് ഫർണിച്ചർ, ഇറ്റ്സ് എ ലൈഫ് സ്റ്റൈൽ. NH17 ഹിദായത് ബസാർ, ഉപ്പള. ഫോൺ 9446046267, 9447186267. റെഡ്വുഡ് ഫർണിച്ചർ, NH17, അണങ്കൂർ, കാസർഗോഡ്. ವಾರ್ತೆಗಳಿಗೆ ಮತ್ತೆ ಸ್ವಾಗತ. ರಿಜಿಸ್ಟಾರ್ ಬರವಣಿಗೆದಾರರ ಸಂಯುಕ್ತ ಸಂಘಟನೆ AKDW ಆ್ಯಂಡ್ SAಯ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕಾಂಜಂಗಾಡಿನಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಭೂಮಿ ನೋಂದಾವಣಿ ವಿಷಯದಲ್ಲಿ ತೆಗೆದುಕೊಂಡ ಹೊಸ ತೀರ್ಮಾನಗಳನ್ನು ಪುನರ್ ಪರಿಶೀಲಿಸುವುದಾಗಿ ಒತ್ತಾಯಿಸಲಾಯಿತು. ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಲು, ಆಧಾರವನ್ನು ಬರೆಸಲು ಹಾಗೂ ಪಡೆದುಕೊಳ್ಳುವವರು ಈವರೆಗೆ ಪರವಾನಿಗೆ ಇರುವ ಬರವಣಿಗೆದಾರರನ್ನು ಸಂಪರ್ಕಿಸಬೇಕಾಗಿತ್ತು. ಆದರೆ ಇದೀಗ ಸರ್ಕಾರವು ಸ್ವಂತವಾಗಿ ಆಧಾರ ಬರೆಯಬಹುದೆಂಬ ಹೊಸ ತೀರ್ಮಾನ ಹೊರಡಿಸಿದ್ದು ಇದರಿಂದ ಸಮಸ್ಯೆಗಳು ಎದುರಾಗಲಿವೆ. ಆದುದರಿಂದ ಈ ನಿರ್ಣಯವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಬರವಣಿಗೆದಾರರ ಟ್ರೇಡ್ ಯೂನಿಯನ್ಗಳ ಸಂಯುಕ್ತ ನೇತೃತ್ವದಲ್ಲಿ ಕಾಂಜಂಗಾಡ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಿತು. ನಗರದ ಮಾಧವ್ ಕ್ರೀಡಾಂಗಣದಲ್ಲಿ ನಡೆದ ಸತ್ಯಾಗ್ರಹವನ್ನು ಶಾಸಕ ಎನ್ಎ ನೆಲಕೊನು ಉದ್ಘಾಟಿಸಿದ್ದರು. ಈ ಗವರ್ಮೆಂಟಿನ ದುಷ್ಪೇರುಂಟಾಕುವ ಅಲ್ಲಿ ಈ ಗವರ್ಮೆಂಟಿನ ಒಂದು ತಾಳೆ ಇರುತ್ತೆ ಅಂಗನೇ ಇಲ್ಲ. ಒಂದು ಲಕ್ಷ್ಯವು ನಿಮ್ಮನ್ನು ಸಂಬಂಧಿಸಿಡ್ತೊಳ್ಳ നിങ്ങൾ ഇപ്പോൾ ഇവിടെ അധ്യക്ഷൻ സൂചിപ്പിച്ചതുപോലെ വഴിമുട്ടി ഗത്യന്തരമില്ലാതെയാണ് ഈ ഓണനാളിൽ ഇവിടെ ഉപവസിക്കുന്നത്. അപ്പോൾ ഓണനാൾ നിങ്ങൾക്ക് ഇന്നലെ സമരം ചെയ്യാമായിരുന്നു, ഇന്ന് സമരം നാളെ സമരം ചെയ്യാമായിരുന്നു, അപ്പോൾ നാളത്തെ കഴിഞ്ഞ് സമരം ചെയ്യാമായിരുന്നു. പക്ഷേ ഇന്ന് മാത്രം സമരം ചെയ്തത്, ഇതിനു മുമ്പ് നിങ്ങൾ സമരം ചെയ്തത്, നിങ്ങൾ വിളിച്ച മുദ്രാവാക്യം ഒക്കെ ഈ ബദിര കർണങ്ങളിൽ പതിഞ്ഞു, ഒരു ഫലവും ഉണ്ടായില്ല എന്നതുകൊണ്ടാണ് ഇപ്പോൾ ഈ ഓണം നാളുകൾ നിങ്ങൾ ഉപയോഗിച്ചാൽ ആളുകൾ ശ്രദ്ധിക്കുന്നുണ്ടെങ്കിൽ, അധികാരികൾ ശ്രദ്ധിക്കുന്നുണ്ടെങ്കിൽ ശ്രദ്ധിച്ചോട്ടെ എന്ന് കരുതിയാണ് നിങ്ങൾ നിങ്ങളുടെ കുടുംബത്തോടും ഒപ്പം ഓണം ആഘോഷിക്കേണ്ട മണിക്കൂറുകൾ നിങ്ങൾ ഈ വൈ ഉച്ചവരെ ഈ പദ്ധതിയിൽ ഇപ്പോൾ ചെലവഴിക്കുന്നു. സുനിൽകുമാർ കൊട്ര അധ്യക്ഷത വഹിച്ചു. ವಿವಿಧ ಟ್ರೇಡ್ ಯೂನಿಯನ್ಗಳ ನಾಯಕರಾದ ಅಡ್ವೊಕೇಟ್ ಎಂ ಸಿ ಜೋಸ್, ಸಿ ಪಿ ಬಾಬು ಕುರಿಯಾಕೋಸ್, ಸಿ ಪಿ ಮೊಹಮ್ಮದ್ ಕುಂಜಿ, ಪಿ ಮಾಧವನ್ ನಾಯರ್, ಕೆ ವಿ ಕುಂಜಂಬು ಪುದ್ವಾಳ್, ಬಿ ಆರ್ ಕುಂಜಿರಾಮನ್, ಪಿ ಕೆ ಕೃಷ್ಣ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಂಜಂಗಾಡು ನಗರಸಭೆ ವತಿಯಿಂದ ಪಟ್ಟಣದ ಶುಚಿ ಕಾರ್ಯ ನಡೆಯಿತು. ನಗರಸಭಾಧ್ಯಕ್ಷರ ಮುಂದಾಳುತ್ವದಲ್ಲಿ ಕಸಗಳ ವಿಲೇವಾರಿ ಹಮ್ಮಿಕೊಳ್ಳಲಾಯಿತು. ಯಾವುದೇ ಹಬ್ಬ ಹರಿದಿನಗಳು ಕಳೆದರೂ ನಗರಗಳಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಸೇರಿದಂತೆ ಹಲವು ತ್ಯಾಜ್ಯಗಳು ಎಸೆದಿರುವುದು ಕಂಡುಬರುತ್ತಿದೆ. ಹಾಗೆಯೇ ಕಾಂಜಂಗಾಡು ನಗರದಲ್ಲಿಯೂ ತ್ಯಾಜ್ಯ ಹರಡಿತ್ತು. ಇದನ್ನು ಶುಚಿಗೊಳಿಸಲು ಕಳೆದ ದಿನ ಕಾಂಜಂಗಾಡು ನಗರಸಭೆ ಶುಚಿ ಕಾರ್ಯ ಹಮ್ಮಿಕೊಂಡಿತು. ನಗರಸಭಾಧ್ಯಕ್ಷ ವಿ ವಿ ರಮೇಶ್ ಅವರೇ ಖುದ್ದಾಗಿ ಆಗಮಿಸಿ ಪೊರಕೆಯಿಂದ ಶುಚಿ ಕಾರ್ಯ ನಡೆಸಿದರು. ನಗರಸಭೆ ಕಾರ್ಮಿಕರು ಇದಕ್ಕೆ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ನಗರಸಭಾಧ್ಯಕ್ಷರು, ಕಾಂಜಂಗಾಡು ಪಟ್ಟಣವನ್ನು ಶುಚಿತ್ವ ನಗರವನ್ನಾಗಿ ಮಾರ್ಪಡಿಸಲು ಯೋಜನೆ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಶುಚಿ ಕಾರ್ಯ ನಡೆಸಲಾಯಿತು ಎಂದರು. ಪ್ರಾವೇಶ್ಯಂ 15 ಓಣತೋಡ ಅನುಬಂಧಿಸಿ ಕಾಂಜಂಗಾಡು ನಗರಸಭಾ ಪ್ರತ್ಯೇಕ ಸಜ್ಜೀಕರಣ ಕಾಂಜಂಗಾಡು ಪಟ್ಟಣದಲ್ಲಿ ತನ್ನ ಮುಳುವ ಆಳುಗಳು ಅವರವರುಡೆ ವಾಹನಗಳು ಪಾರ್ಕ್ ಚೆಯ್ಯಾನ್ ಪ್ರತ್ಯೇಕ ಸ್ಥಳ ಕೊಡುಗೆಯು ಕಾಂಜಂಗಾಡು ಪಟ್ಟಣದಲ್ಲಿ ಟ್ರಾಫಿಕ್ ಪರಿಷ್ಕರಣ ಪೊಲೀಸಿನ ಸಹಾಯತೋಡುಗೂಡಿ ಜನಗಳ ಸೌಕರ್ಯಪ್ರದಮಾಯ ರೀತಿಯ ಕಾಂಜಂಗಾಡು ಒಂದು ಸಾಧನವಾಗಿ ಅವಶ್ಯವಾದ ಸೌಕರ್ಯಗಳೆಲ್ಲ ಪ್ರತ್ಯೇಕ ಸೃಷ್ಟಿಸಿದೆ. ಓಣಂ ಕಳೆದ ಕೈಗೆರಿಕೆಯ ಈ ಅವಸರದಲ್ಲಿ ಇನ್ನು ರಾತ್ರಿ ತನ್ನ ഇന്ന് രാത്രി തന്നെ ക്ലീൻ ചെയ്ത് ക്ലീൻ സിറ്റി എന്ന പ്രവർത്തനത്തിലേക്ക് ഞങ്ങൾ നീങ്ങുകയാണ്. എല്ലാ ഹബ്ബ ഹരിദിനങ്ങളിലും ഈ രീതി ശുചിഗൊളിസലു നഗരസഭ നിർണയ കൈക്കൊണ്ടിതെ. കൊനേലി മത്തൊമ്മെ ഹെഡ്ലൈൻസ്. ಮಂಜೇಶ್ವರ ಸೈಯದ್ ಉಮರುಲ್ ಫಾರೂಕ್ ತಂಗಳ್ ಅಲ್ಬುಖಾರಿ ಮಕಾಂ ಉರುಸ್ಗೆ ಚಾಲನೆ. ಪೊಸೋಟು ತಂಗಳ್ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಉರುಸ್ನಲ್ಲಿ ಸೈಯದ್ ಆಟಿಕೋಯ ತಂಗಳ್ ಕುಂಬೋಲ್ ಹೇಳಿಕೆ. ನಗರದಲ್ಲಿ ವಿವಿಧೆಡೆ ಮುಂದುವರಿದ ಓಣಂ ಆಚರಣೆ. ಹೂ ರಂಗೋಲಿ ಮನೋರಂಜನಾ ಸ್ಪರ್ಧೆಗಳೊಂದಿಗೆ ಸಂಭ್ರಮಿಸಿದ ಜನ. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವೈವಿಧ್ಯಪೂರ್ಣವಾಗಿ ಓಣಂ ಆಚರಣೆ. ಹಬ್ಬದ ಆಚರಣೆಗೆ ರಂಗನ್ನು ನೀಡಿದ ತರಕಾರಿ ಆಹಾರ ಮೇಳ. ಸಿಪಿಐ ಜಿಲ್ಲಾ ಕೌನ್ಸಿಲ್ ವಲಯ ಶಿಬಿರ ಕಾರ್ಯಕ್ರಮದಲ್ಲಿ ಪಕ್ಷದ ಏಳಿಗೆ ಬಗ್ಗೆ ಅರಿವು. ರಾಜ್ಯದ ಎಲ್ಲಾ ರೇಷನ್ ಅಂಗಡಿಗಳು ಆಗಲಿವೆ ಕಂಪ್ಯೂಟರೀಕರಣ. 6 ತಿಂಗಳೊಳಗೆ ಗುರಿ ಮುಟ್ಟುವುದಾಗಿ ಸರ್ಕಾರ ಭರವಸೆ.
ಇದು ಇಷ್ಟು ಇವತ್ತಿನ ಸುದ್ದಿ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.